ಐ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ನಾನು ನಿಮಗೆ ಎರಡು ರೆಸಿಪಿಗಳನ್ನು ತೊಗೊಂಡು ಬಂದಿದ್ದೀನಿ, ಬೇರೆ ಬೇರೆ ವಿಡಿಯೋಗಳಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಮೂಲಂಗಿ ಚಟ್ನಿ. ಈ ಚಟ್ನಿಗೆ ಏನೇನು ಬೇಕಾಗ್ತದೆ, ಮೂಲಂಗಿ ಸಿಪ್ಪೆ ತೆಗೆದುಬಿಟ್ಟು ಅದಕ್ಕೆ ಸ್ವಲ್ಪ ತೊಳೆದು ಎಲ್ಲ ನೀರು ಬಸ್ಕೊಂಡು ಈ ಥರ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಹಸಿ ಕೊಬ್ಬರಿ ತುಂಡುಗಳು ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಹುರಿಲಿಕ್ಕೆ ಒಂದು ಚಮಚ ಕಡ್ಲೆಬೇಳೆ, ಒಂದು ಚಮಚ ಉದ್ದಿನ ಬೇಳೆ, ಒಂದು ಸ್ಪೂನು ಹಬೀಜ, ಒಂದು ಸ್ಪೂನ್ ಜೀರಿಗೆ, ಆಮೇಲೆ ಸ್ವಲ್ಪ ಇಂಗು, ಆಮೇಲೆ ಒಣಮೆಣಸಿನ್ಕಾಯಿ ಇಷ್ಟು ಇಟ್ಕೊಂಡಿದ್ದೀನಿ. ಇವನ್ನೆಲ್ಲ ಹುರಿದ್ಬಿಟ್ಟು ನಿಮಗೆ ಹೆಂಗೆ ಮಾಡಬೇಕು ಅನ್ನೋದನ್ನು ಹುರಿದಿನ ತೋರಿಸ್ತಾ ಇದ್ದೀನಿ ನಾನು. ನೀವು ಪೂರ್ತಿ ವಿಡಿಯೋ ನೋಡ್ಕೊತೋಗ್ರಿ. ಈಗ ನೋಡಿ, ನಾನು ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆಗೆ ಇವು ಸಾಸಿವೆ, ಜೀರಿಗೆ, ಇದು ಸಾರಿ ಕಡಲೆಬೇಳೆ ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಇದನ್ನು ಏನು ಮಾಡ್ತೀನಿ, ಕುದಿತಾ ಇದ್ದೀನಿ. ಇವು ಕೆಂಪಾಗಬೇಕು, ಅಲ್ಲಿವರೆಗೂ ಏನು ಮಾಡ್ತೀನಿ, ಹುರ್ಕೋತೀನಿ ನಾನು. ನೋಡಿ, ಇದಕ್ಕೆ ಹವಿಜ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಏನು ಮಾಡಬೇಕು, ಕೆಂಪು ಕೆಂಪು ಹಂಗೆ ಹುರ್ಕೋಬೇಕಾದ್ರೆ ಹುರಿದ್ಬಿಟ್ಟು ಹಾಕಿ ತೋರಿಸ್ತೀನಿ. ನೋಡಿ, ಈಗ ಮೂಲಂಗಿ ಚಟ್ನಿ ರೆಡಿಯಾಗಿದೆ. ಅದೇ ಇದಕ್ಕೆಲ್ಲ ಹಾಕಿಬಿಟ್ಟು ಕೊಬ್ಬರಿ ತುರಿ ಹಾಕಿ ನಾನು ಕಾಯಿಸ್ಕೊಂಡಿನ ಸ್ವಲ್ಪ ಆರಿದ್ರು. ಆರಿದ್ರೆ ಏನು ಮಾಡೀನಿ, ಈ ಥರ ಮಿಕ್ಸ್ ಮಾಡಬೇಕು, ತುಂಬ ರಾಡಿ ಮಾಡ್ಕೋಬಾರ್ದು, ಈ ರೀತಿ ಒಣ ಒಣ ಇರಬೇಕು. ಇದಕ್ಕೆ ನೀರೇ ಹಚ್ಚಿಲ್ಲ, ನೀವು ಒಂದು 8 ದಿನ ಇಟ್ಟಿದ್ರು ನಡೀತದೆ ಇದು. ಈ ಥರ ನೀವು ಮೂಲಂಗಿ ಏನು ಮಾಡ್ಕೊಂಡು ನೋಡಿರಿ, ಈ ಸಲ ಮೂಲಂಗಿ ಭಾಳ ಫ್ರೆಶ್ ಬರ್ಲಿಕ್ಕೆ ಮಾರ್ಕೆಟ್ನಾಗ ಭಾಳ, ಒಂದು ಕಟ್ ತೊಗೊಂಡ್ರೆ ಭಾಳ ಬರ್ತಾವಲ್ಲ, ಅದರೊಳಗೆ ಇನ್ನೊಂದು ಎರಡು ಈ ರೀತಿ ಚಟ್ನಿ ಮಾಡಿ ಇಟ್ಕೋರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.